ಇರ್ಲಿಬಿಡಿ ಇರ್ಲಿಬಿಡಿ. ನಿಮ್ಮ ಹೆಸರು? ನಿಮ್ಮ ಯಾವ ಊರಿದು? ಪೂಜನಗರ, ಹೊಸಕೋಟೆ ತಾಲೂಕು. ಇನ್ನ ಅಲ್ಲ ಆಗಿಲ್ವಾ ಊರಿಗಳು? ಇಲ್ಲ. ಎಷ್ಟು ದಿನ ಆಯ್ತು ತಂದು? ತಿಂಗಳು 9 ತಿಂಗಳು ಆಗೈತು. ಯಾವ ಕಡೆ ತಂದಿರೋದು? ಇಲ್ಲಿ. ಯಾವ ಊರು? ಅಲ್ಲ ಮೈಸೂರು ಕಡೆನಾ? ಮೈಸೂರಿನಿಂದ ಆಚೆ ಹೋಗಿದ್ರಿ. ಹೌದಾ? ಹಾಂ. ಎಷ್ಟಾಗಿತ್ತು? 5 ಲಕ್ಷ ಆಗ್ಯಾವ ಇಲ್ಲಿ ಬಂದಿದೆ ಅದಕ್ಕೆ. ಕೊಂಬೇನು ಮಾಡಿಸಿಲ್ಲ? ಕೊಂಬ ಹಿಂಗೇನಾ? ಹಿಂಗೇವೆ. ಹಾಂ. ಆ ಕಡೆ ಎಲ್ಲ ಕೊಂಬ ಮಾಡಿಸ್ತಾರಲ್ಲ ಮಂಡ್ಯ ಮೈಸೂರು ಕಡೆ? ನೋಡಿ ಮಾಡಿಸಿರೋದೇ ಇದು ಮಾಡಿದ್ರೆ ಸುಮ್ಮನೆ ಇವಾಗಲ ಬಂದವು ಕೊನೆ. ಹ್ಞೂ. ನೀವೇನು ಮಾಡಿಸಲ್ಲ? ನಾವು ಇಲ್ಲ. ಹ್ಞೂ. ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ? ಹಾಂ. ನಿಮಗೂ ಇರಲೇಬೇಕು ಊರಿಗಳು? ಇರಬೇಕು. ಏನೇನು ಬೆಳಿತೀರಾ ಈ ಕಡೆ? ರಾಗಿ. ಹ್ಞೂ. ತರಕಾರಿ? ತರಕಾರಿ ತೋಟದ ಕೆಲಸ. ಹಾಂ ಹಾಂ. ಹಸೆ ಮೇಲೆ ಹಾಕ್ತೀರಾ? ಡಿಸೆಂಬರ್ವರೆಗೂ ಹಾಕ್ತೀರಾ? ಆಮೇಲೆ ಫಾರ್ಮುಲ್ಲು ಹಾಕ್ತೀರಾ? ಬರೇ ಒಣಹುಲ್ಲು ಹಾಕ್ಬೇಕು ಅಂತ ಏನಿಲ್ಲ ಅಲ್ಲ, ಕಲರ್ ಏನೋ ಇದಾಗುತ್ತೆ ಅಂತಾರೆ, ಏನು ಪರವಾಗಿಲ್ಲ ನಿಮ್ಗೆ? ಅಲ್ಲ ಬರ್ತಾವಲ್ಲ ಬಿಳಿ ಬಣ್ಣ ಸ್ವಲ್ಪ ಇದು ಮಾಡಿದ್ರೆ. ನೀವು ವ್ಯಾಪಾರ ಬಂದ್ರೆ ಕೊಟ್ಬಿಡ್ತೀರಾ? ಕೊಡ್ತೀನಿ, ಲಾಭ ಕೊಟ್ರೆ ಕೊಡ್ತೀನಿ. ಜಾತ್ರೆಗಳು ಯಾವಾಗ ಮಾಡ್ತೀರಾ? ಇಲ್ಲ ಜಾತ್ರೆಗಳಿಗೆ ಹೋಗಲ್ಲ. ಹೋಗಲ್ಲ, ಮನೆ ಹತ್ರ ಮಾಡೋದೆ. ಕೈ ತಿಂಡಿ ಏನು ಕೊಡ್ತೀರಾ? ನಾವು ಬೂಸಾ, ಒಂದು ಕಾಳು ಕಡಿ ಎಲ್ಲ ಮಿಲ್ಕ್ ಹಾಕಿ ಕೊಡ್ತೀವಿ. ಹ್ಞೂ ಹ್ಞೂ ಹ್ಞೂ. ಏನು ನಾಟಿ ಔಷಧಿ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ನಾಟಿ ಔಷಧಿ ಸಿಕ್ಕನ್ ನಾವು ಏನೂ ಇಲ್ಲ. ಏನೂ ಇಲ್ಲ. ಅದೇ ಇಲ್ಲಿ ಯಾರೋ ಗೊಣಸ್ನಲ್ಲಿ ಅಂತ ಒಬ್ಬ ಮಾಡ್ಕೊಂಡು ಬರ್ತಾನೆ, ಮಾರ್ತಾನೆ. ಹಾಂ ಹಾಂ. ಅವ್ರ ತಕ್ಕೊಂಡು ಏನಾರ ಇದಾದಾಗ. ಹಾಂ ಹಾಂ ಹಾಂ.